ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ಈಗ ರಾತ್ರಿ 10:30 ಸಮಯ. ನಾನು ಈ ಸಮಯದಲ್ಲೇ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ, ಇದು ಒಂದು ಇಂಗು ಸಸ್ಯ. ಈ ಹಿಂದೆ ನಾನು ಇಂಗಿನ ಸಸ್ಯ ಒಂದು ತೋರಿಸಿದ್ದೆ, ಅದು ದೊಡ್ಡ ಗಿಡ ಅದು. ಇದು ಇನ್ನೊಂದು ಸಣ್ಣ ಗಿಡ, ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೆ. ಅಂದರೆ ಇದಕ್ಕೆ ಒಂದೂವರೆ ವರ್ಷ ಆಗಿದೆ. ಈಗ ತಾನೇ ಇದರಲ್ಲೇ ಒಂದು ಹೂ ಅರಳಿದೆ. ಅಂದರೆ ಇಂಗು ಸಸ್ಯದ ಎಲೆ ಹೀಗಿರುತ್ತೆ. ಇಂಗು ಇಂಗಿಂದು ಎಲೆ ಎಲ್ಲ ಈ ಥರ ಇರುತ್ತೆ ನೋಡಿ, ಇಂಗು ಗಿಡದ್ದು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಇದರಲ್ಲೇ ಒಂದು ಹೂ ಅರಳಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ದೊಡ್ಡಾಗಿ ಮತ್ತು ಇದರಲ್ಲಿ ಇಂಗು ಒಂದು ಲಿಕ್ವಿಡ್ ರಸ ಎಲ್ಲ ಬಿಡೋದಕ್ಕೆ 7 ವರ್ಷ ಕಾಲ ಬೇಕು. ಈಗಿದ್ದು 1-1.5 ವರ್ಷದ ಸಸಿ, ಆದರೂ ಇದು ಅವಾಗವಾಗ ಈ ಹೂವೆಲ್ಲ ಬಿಡೋದು ಇಂಥ ಗಿಡದಲ್ಲೇ. ಇದು ಅಪರೂಪಕ್ಕೆ ಎಲ್ಲರೂ ನೋಡಿರಲ್ಲ, ಅಪರೂಪ. ಹಾಗಾಗಿ ನಾನು ಕೂಡ ಹೊಸದಾಗಿ ಗಿಡಗಳನ್ನು ಇವೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅಪರೂಪದ ಗಿಡಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ನನಗೂ ಹೊಸದು ಇದೇ, ಫಸ್ಟ್ ನಾನು ಹಿಂಗಿಂದು ಹೂವು ನೋಡಿದ್ದು. ಆ ಒಂದು ಖುಷಿಯನ್ನು ನಿಮ್ಮಲ್ಲೇ ಕೂಡ ನಾನು ಹಂಚ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇದ್ರ ಬೆಳವಣಿಗೆ ಹೀಗೆ ಡೇ ಬೈ ಡೇ ಆದಂಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ನೋಡಿ, ಸೇಮ್ ಒಂಥರ ಕಣಗಳು ಯಾವುದೋ ಇದೆಲ್ಲ, ಬೇರೆ ಬೇರೆ ಗಿಡದಲ್ಲಿ ಹೂ ನೋಡಿರ್ತೀವಿ ಆ ಥರ ಕಾಣುತ್ತೆ. ಮತ್ತು ಇನ್ನೂ ಆ ಕಡೆ ಎಲ್ಲ ಮೊಗ್ಗೆಲ್ಲ ಆಗ್ತಾ ಇದೆ ನೋಡಿ, ಇಲ್ಲೆಲ್ಲ ಮೊಗ್ಗಿದೆ. ನಾಳೆ ನಡೆದೆಲ್ಲ ಬಿಡುತ್ತೆ ಅನಿಸುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ಇಂಗು ಸಸ್ಯದ ಹೂವನ್ನು ಇದಕ್ಕೆ ನಾನು ಸ್ವಲ್ಪ ಎಲೆ ಗೊಬ್ಬರ ಇಂಥದ್ದೆಲ್ಲ ಹಾಕ್ತೀನಿ ನೋಡಿ. ಇದ್ರ ಎಲೆ ಉದುರುಳಿ, ಬೇರೆ ಎಲೆ ಉದುರುಳಿ, ಅದು ಸ್ವಲ್ಪ ಮಣ್ಣು ಮತ್ತು ಗಾರ್ಡನ್ ಮಿಕ್ಸರು ಇಂಥದ್ದೆಲ್ಲ ಹಾಕ್ತಾ ಇರ್ತೀನಿ ಅವಾಗವಾಗ. ಹಾಗಾಗಿ ಸಣ್ಣ ಗಿಡದಲ್ಲೇ ಇದೆಲ್ಲ ಬಿಟ್ಟಿದೆ.